ಬ್ಯಾಂಕ್ ವಿಲೀನ ಪ್ರಧಾನಿ ನರೇಂದ್ರ ಮೋದಿ ಅವರ ಆತುರದ ನಿರ್ಧಾರ. ರಾತ್ರಿ ನಿರ್ಧಾರ ಮಾಡಿ ಬೆಳಿಗ್ಗೆ ಘೋಷಣೆ ಮಾಡ್ತಾರೆ ಎಂದು ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿರುವ ಅವರು, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ 4 ಬ್ಯಾಂಕ್ಗಳ ತವರು, ವಿಜಯ ಬ್ಯಾಂಕ್ ವಿಲೀನ ಆಯಿತು, ಈಗ ಕೆನರಾ ಸಿಂಡಿಕೇಟ್ ಕಾರ್ಪೊರೇಷನ್ ಬ್ಯಾಂಕ್ ಸರದಿ, ಬಡ ಜನರಿಗೆ ಸೇವೆ ಕೊಡುವ ಉದ್ದೇಶದಿಂದ ಆರಂಭವಾದಂಥ ಬ್ಯಾಂಕನ್ನು ಜನರಿಂದ ದೂರ ಕೊಂಡೊಯ್ಯಲಾಗ್ತಿದೆ ಎಂದರು. ಕರ್ನಾಟಕದಲ್ಲಿ ಸಂಭವಿಸಿದ ನೆರೆ ಪ್ರವಾಹದ ಪರಿಹಾರದ ಬಗ್ಗೆ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಅವರು, ಪ್ರವಾಹದಿಂದ ಆಗಿರುವ ನಷ್ಟ 50,000 ಕೋಟಿ ಅಲ್ಲ, ರಾಜ್ಯದಲ್ಲಿ ಸುಮಾರು 5 ಲಕ್ಷ ಕೋಟಿ ನಷ್ಟವಾಗಿದೆ. ಐಎಎಸ್ ಅಧಿಕಾರಿಗಳ ನಿಯೋಗದಿಂದ ಪ್ರಯೋಜನ ಇಲ್ಲ. ಅಮಿತ್ ಶಾ ರಾಜ್ಯದ ಸ್ಥಿತಿ ನೋಡಿದ್ದಾರೆ, ಹಾಗಿದ್ರೂ ಪರಿಹಾರ ಘೋಷಣೆ ವಿಳಂಬ ಯಾಕೆ ಎಂದು ಪ್ರಶ್ನಿಸಿದರು. ಇನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಪ್ರವಾಹವನ್ನು ಕ್ಯಾಶುವಲ್ ಆಗಿ ತಗೊಂಡಿದ್ದಾರೆ. ರಾಜ್ಯದಲ್ಲಿ ಸಿಎಂ ವಿರೋಧ ಪಕ್ಷದ ನಾಯಕರನ್ನು ವಿಶ್ವಾಸಕ್ಕೆ ಪಡೆಯದೆ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅದು ಕೂಡ 7 ವರ್ಷದಲ್ಲಿ ಇಂತಹ ಪರಿಸ್ಥಿತಿ ಬರಲಿಲ್ಲ. ಅಂತ ಅನಾಹುತ ಇವತ್ತು ಆಗ್ತಾ ಇದೆ ಫೈನಾನ್ಷಿಯಲ್ ಸೆಕ್ಟರ್ನಲ್ಲಿ. ಇವತ್ತು ಈ ವರ್ಷ ಇದೇ ಅವ್ರು ಒಂದಕ್ಕೆ ಎರಡಕ್ಕೆ ಏನು ಹೇಳ್ತಾರೆ, ಇದೆಲ್ಲ ಕಾಂಗ್ರೆಸ್ಸಿನ ವರಪ್ರಸಾದ ಅಂತ ಹೇಳ್ತಾರೆ. ಆದರೆ ಕಳೆದ ವರ್ಷದಿಂದ ಈ ವರ್ಷ ಬ್ಯಾಂಕ್ ಫ್ರಾಡ್ ಎಷ್ಟಾಯಿತು ಅಂತೇಳಿ 78.9% ಬ್ಯಾಂಕ್ ಫ್ರಾಡ್ ಆಗಿದೆ. ಇದಕ್ಕೆ ಯಾರು ಜವಾಬ್ದಾರಿ? ಆದ್ದರಿಂದ ಇವತ್ತಂತ ಕ್ರೋನಿ ಕ್ಯಾಪಿಟಲಿಸಮ್ ಅನ್ನು ಎನ್ಕರೇಜ್ ಮಾಡತಕ್ಕಂಥ ಏನು ಧೋರಣೆ ಇವತ್ತು NDA ಸರ್ಕಾರ ವಹಿಸ್ಕೊಳ್ತಾ ಇದ್ದಾರೆ, ಅದರ ದುಷ್ಪರಿಣಾಮ ಬ್ಯಾಂಕಿನ ವಿಲೀನೀಕರಣದಿಂದಾಗಿದೆ. ರಿಸರ್ವ್ ಹಣವನ್ನು ಸ್ವಾಧೀನಪಡಿಸಿದ್ದಾಗಿದೆ. ಆದ್ದರಿಂದ ಇವತ್ತು ಇಂಥ ಅನಾಹುತಗಳನ್ನು ಇವತ್ತು ಎಲ್ಲಿವರೆಗೆ ಹೋಗ್ತದೆ ಅಂತೇಳಿ ಈಗ ಹೇಳಲಿಕ್ಕೆ ಆಗುತ್ತಿಲ್ಲ. ಈಗ ಎಂಪ್ಲಾಯ್ಮೆಂಟ್ ಲೋವೆಸ್ಟ್ 45 ಇಯರ್ಸ್ನ ಹಂತಕ್ಕೆ ಇವತ್ತು ಬಂದುಬಿಟ್ಟಿದೆ. ಅದು ಎಂಪ್ಲಾಯ್ಮೆಂಟ್ ಇರ್ಬೋದು, ಅದು ಬ್ಯಾಂಕ್ ಡೆಪಾಸಿಟ್ ಇರ್ಬೋದು, ಬ್ಯಾಂಕ್ ಲೆಂಡಿಂಗ್, ಅಗ್ರಿಕಲ್ಚರ್ ಡೆಟ್, 19 ವರ್ಷದ ಹಿಂದಿನ ಲೆವೆಲ್ಗೆ ಇವತ್ತು ಅಗ್ರಿಕಲ್ಚರ್ ಡೆಟ್ ಕೂಡ. ಇದಕ್ಕೊಂದು ಸ್ಪೆಷಲ್ ತಜ್ಞರ ಸಮಿತಿ ಕೂಡ ಆಗಬೇಕಾಗಿದೆ, ಯಾಕಂದರೆ ಇಲ್ಲದಿದ್ದರೆ ಇದು ಮುಂದೆ ಕೂಡ ಬರ್ಬೋದು ಇಂಥ ಪ್ರವಾಹಗಳು. ಮತ್ತು ರಾಜ್ಯ ಸರ್ಕಾರ ಕೂಡ ಅದು ಒಂದು 4,000, 5,000, 10,000 ಆಗುವಂಥ ಕೆಲಸ ಅಲ್ವೇ ಅಲ್ಲ. ಈಗ ಸುಮಾರು ನಮ್ಮ ರಾಜ್ಯ ಸರ್ಕಾರ ಹೇಳಿದ ಪ್ರಕಾರ 50,000 ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತೇಳಿ ಅಲ್ಲ, ನನಗನಿಸದೆ ಕೆಲವೆಲ್ಲ ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕಡಿಮೆ ಪಕ್ಷ ಸುಮಾರು 5 ಲಕ್ಷ ಕೋಟಿ ಕೂಡ ನಷ್ಟ ಆಗಿರ್ಬೋದು.